ಮನವಿ ಕೊಟ್ಟ ಮರುಕ್ಷಣವೇ ಸಮರೋಪಾದಿಯಲ್ಲಿ ಸಮಸ್ಯೆ ಪರಿಹಾರಕ್ಕೆ ದೌಡು. ಶಾಸಕರ ಸಹೋದರನ ಜನಾನುರಾಗಿ ಕೆಲಸಕ್ಕೆ ಎಲ್ಲೆಡೆ ಶ್ಲಾಘನೆ. ವಾರ್ಡ್ ನಂಬರ್ 2 ಸೋಮನಾಥ ನಗರದಲ್ಲಿ ಮಳೆಯಿಂದಾಗಿ ತಗ್ಗು ಪ್ರದೇಶದಲ್ಲಿ ನೀರು ನಿಂತು ಮಲಿನಗೊಂಡು ಮಕ್ಕಳು, ವಯೋವೃದ್ಧರು, ಮಹಿಳೆಯರು ಡೆಂಗ್ಯೂ, ಟೈಫಾಯ್ಡ್, ಮಲೇರಿಯಾ ಇನ್ನಿತರೆ ರೋಗಗಳಿಂದ ನರಳುವಂತಹ ಪರಿಸ್ಥಿತಿ ಬಂದೊದಗಿದೆ. ಅದಕ್ಕಾಗಿ ತಾವು ಕೂಡಲೇ ಈ ಸಮಸ್ಯೆಗೆ ಪರಿಹಾರ ಒದಗಿಸಬೇಕು, ಇಲ್ಲವಾದರೆ ಪ್ರತಿಭಟನೆ ಅನಿವಾರ್ಯವೆಂದು ಸಮಾಜವಾದಿ ಭಗತ್ ಸಿಂಗ್ ಯುವಜನ ವೇದಿಕೆ ತಾಲೂಕು ಸಮಿತಿ ಮಸ್ಕಿಯ ಸಂಘಟನಾ ಬಸವರಾಜ ಎಕ್ಕಿ ಎಚ್ಚರಿಸಿದರು. ಆಗಿರಲಿ ಅಥವಾ ಏನೇ ನೋಡ್ರಿ, ಅತಿ ದೊಡ್ಡ ಒಂದು ಹಾಸ್ಪಿಟ್ಲ್ ನಮ್ಮ ಭಾಳ ಮಸ್ಕಿಯಲ್ಲಿ ಐತಂದ್ರೂ ಕೂಡ ಅದಕ್ಕೆ ಇವತ್ತಿನವರಿಗೆ ಕೇಂದ್ರ ಆರೋಗ್ಯ ಅಂತ ಐತೆ, ಅದಷ್ಟೇ. ಅದನ್ನು ಇವತ್ತಿನವ್ರಿಗೆ ಮೇಲ್ದಾರಿಗೆ ನಮ್ಮ ಪ್ರತಾಪ್ ಇವ್ರು ಯಾರು ನಮ್ಮ ಬಸನಗೌಡರು ಏನು ಬಂದಾಗಲಿದ್ದು ಕೂಡ ಅವರು ಸಂಬಂಧಪಟ್ಟಂಥ 5 ಮಂದಿ MLA ಗಳು ಇವ್ರನ್ನ ಯಾರು ಡಾಕ್ಟರ್ಸ್ಗಳನ್ನ MBBS ಇದ್ದವ್ರನ್ನ ಫಾರ್ವರ್ಡ್ ಮಾಡ್ಬೇಕಂತೇಳಿ ಲೆಟ್ರ್ ಅವೆಲ್ಲ ನಾವು ನೋಡಿ ಒಂದು ಒಳ್ಳೆ ಬೆಳವಣಿಗೆ ಆದರೂ ಕೂಡ ಇವತ್ತು ತಾಲೂಕು ಅಂದರೂ ಕೂಡ ಒಂದು ನಗರದಲ್ಲಿ ಇಂಪಾರ್ಟೆಂಟ್ ಇರತಕ್ಕಂಥ ಒಂದು ತಾಲೂಕು ಹಾಸ್ಪಿಟ್ಲ್ ಕೂಡ ನಮ್ಮಲ್ಲಿಲ್ಲ. ಸಿಂಧನೂರು ನೋಡ್ರಿ, ಆಮೇಲೆ ಕಾಟಿಗೆ ಗಂಗೋತಿ ನೋಡಿದ್ರಪ್ಪ ಅಂದ್ರೆ ಪ್ರೈವೇಟ್ ಹಾಸ್ಪಿಟ್ಲ್ಗಳು ಏನು ಮಾಡೋಲ್ಲ, ಆ ಥರ ಅದ್ಭುತವಾಗಿರ್ತಕ್ಕಂಥ ಹಾಸ್ಪಿಟ್ಲ್ಗಳು ನಮ್ಮಲ್ಲಿ ಇದ್ದಾವೆ. ರಾತ್ರಿ ಹೊತ್ತು ಈಗ ನಾವು ಆ ಒಂದು ವಾರ್ಡ್ನಲ್ಲಿ ನಾವು ನಿನ್ನೆಲ್ಲ ಹೋಗಿವಲ್ಲಿ ವಿಸಿಟ್ ಮಾಡಿ ಹೋಗ್ತೀವ್ರೆಲ್ಲ, ಆ ನೀರಿನೊಳಗೇ ಮನೆಗಳಿದ್ದಾವೆ. ಸಣ್ಣ ಸಣ್ಣ ಮಕ್ಕಳು ಆ ನೀರ್ಲಿಂದ ಹೊರಗಡೆ ಬರೋಕ್ಕಿರ್ಲಾರ್ದಂಥ ಪರಿಸ್ಥಿತಿ. ರಾತ್ರಿ ಏನೋ ಆಯ್ತು ಅಂತಂದ್ರೆ ಮನೆಯಾಗ ಇರ್ಬೇಕು, ಅವ್ರು ಹೊರಗಡೆ ಬಂದ್ರೆ ಈಗ ನೋಡಿ ಆರೋಗ್ಯ ಇಲಾಖೆ ಒಂದು ಸೈಡ್ ಹೇಳ್ತದೆ ಡೆಂಗಿ ಬರ್ತದೆ, ಚಿಕನ್ಗುನ್ಯಾ ಬರುತ್ತೆ, ಟೈಫಾಯ್ಡ್ ಬರುತ್ತೆ, ಮಲೇರಿಯಾ ಬರುತ್ತೆ, ಇವೆಲ್ಲ ಬರ್ತಾವೆ. ಅದರಿಂದ ಸೊಳ್ಳೆದಿಂದ ಅಂತಂದ್ರೆ ನೀರನ್ನು ತೆಗೆದಾಕಿಲ್ಲದಂಥ ಪರಿಸ್ಥಿತಿ ಆದಾಗ ಎಲ್ಲಿ ಸ್ವಚ್ಛ ಮಾಡ್ಬೇಕು? ಸುತ್ತಮುತ್ತ ನೀರು ನಿಂತ್ಕೊಂಡು ಇಷ್ಟಿಷ್ಟು ಮಟ್ಟ. ಮತ್ತು ಈಗ ಅದಕ್ಕೆ ಯಾರು ಹೊಣೆಗಾರ ಅಂತ ನಾವು ಕೇಳಿದ್ರೆ ಇವತ್ತಿಗೆ ನಾವು ಏನು ಇವತ್ತು ಸರ್ಕಾರ ಅಂತ ನಾವು ಕರ್ಕೊಂತೀವಿ. ಸರ್ಕಾರ ಅಂದ್ರೆ ಕೂಡ ನಾವು ರಚನೆ ಮಾಡಿರ್ತಕ್ಕಂಥ ಸರ್ಕಾರ, ನಮ್ಮಿಂದ ದಿನನಿತ್ಯ ಟ್ಯಾಕ್ಸ್ ಹೋಗ್ತಾವೆ. ಪ್ರತಿಯೊಂದು ಸರ್ಕಾರ ಕೂಡ ನಾವು ಟ್ಯಾಕ್ಸ್ ಕಟ್ತೀವಿ. ಸಂಬಂಧಪಟ್ಟಂಥ ಅಧಿಕಾರಿಗಳಾಗಿರಲಿ ಅಥವಾ ಯಾರೇ ಶಾಸಕರಾಗಿರಲಿ ಜನರ ಪರವಾಗಿ ಕೆಲಸ ಮಾಡೋಕ್ಕಿರೋಂಥವ್ರು ಇರೋದ್ರಿಂದ ನಾವು ಅಲ್ಲಿ ನೋಡಿದ್ರೆ ಸೋಮನಾಥ್ ನಗರ ಅನ್ನೋಂಥದ್ದು ಅದು ಪುರಸಭೆಗೆ ಎಂಟ್ರಿ ಆಗಿಲ್ಲ, ಮತ್ತು ಅದಾಗಿಲ್ಲ ಇದಾಗಿಲ್ಲ ಅಂದರೆ ಎಂಟ್ರಿ ನಾವೇ ಮಾಡ್ಕೋಬೇಕ. ನಾನು ಮನೆಯಾಗ ನಮ್ಮಲ್ಲಿ ಏನಾದ್ರು ಮಾಡ್ಕೊಳಕ್ಕೆ ಸಾಧ್ಯ ಐತೇನು? ಇಲ್ಲ. ಮತ್ತು ಯಾರು ಮಾಡ್ಬೇಕಂತಂದ್ರೆ ಗ್ರಾಮ ಪಂಚಾಯತಿ ಇರೋಂಥ ಸಂದರ್ಭದಾಗ ಅವು ಎಂಟ್ರಿ ಆಗಿಲ್ಲ, ಅಲ್ಲೆಲ್ಲ ಸಣ್ಣ ಪುಟ್ಟ ಗ್ರಾಮ ಇವು ಯಾವ ಮನೆಗಳು ಅಂತವೆಲ್ಲ ಆಗ್ಯಾವ. ಈ ಪುರಸಭೆ ಆದಟ್ಟಿನಾಗ ಡಾಕ್ಯುಮೆಂಟು, ಖಾತನಕಲ, ಫಾರಮ್ ನಂಬರ್ ಟಿ ಇದೆಲ್ಲ ಬೇಕಂತಂದ್ರೆ ಅದೆಲ್ಲ ಸರ್ಕಾರ ಮಾಡ್ಬೇಕಲ್ಲ. ಮತ್ತು ಆ ಥರ ಮಾಡಿಲ್ಲ ಅಂತಂದ್ರೆ ಈ ಟೋಟಲ್ 900ರಿಂದ 1000 ಇಲ್ಲಿ ಇರ್ತಕ್ಕಂಥ ಮತ ಇರ್ತಕ್ಕಂಥ ಜನಸಂಖ್ಯೆ ಇದ್ದಾರೆ. ಪಾಪ ಇವತ್ತಿನವ್ರಿಗೆ ಕಂಟಿನ್ಯೂ ನೀರಿನಾಗ ಓದಾಡ್ತಾರೆ ಪಾಪ ಜನ. ಅದಕ್ಕೆ ಆ ನಿಟ್ಟಿನಲ್ಲಿ ಇವತ್ತು ತಹಸೀಲ್ದಾರ್ ಆಗಿರಲಿ ಅಥವಾ ಸಂಬಂಧಪಟ್ಟಂಥ ಪುರಸಭೆ ಏನು ಅಧಿಕಾರಿಗಳಿದ್ದಾರೆ ಅದು ನಮಗಿಲ್ಲ ಅಂತ ಅನ್ನೋದಲ್ಲ. ನಮಗಿಲ್ಲ ಅಂತಂದ್ರೆ ಅದಕ್ಕೆ ಉದ್ದೇಶ ಏನು ಮಾಡೋಕೆ ಒಂದು ಏನನ್ನು ಪರಿಹಾರ ಮಾಡೋಕೆ. ಅಲ್ಲೇನು ದೊಡ್ಡ ಕೋಟಿಯನ್ನು ಗಟ್ಟಲೆ ಖರ್ಚು ಆಗ್ತಿರಾಗಲ್ಲ. ಆ ರಸ್ತೆ CC ರಸ್ತೆ ಐತೆ, CC ರಸ್ತೆಗೆ ಇನ್ನೊಂದು ಸ್ವಲ್ಪ ಮುಂದೆ ಹೋದ್ರೆ CC ರಸ್ತೆ ಅಲ್ಲಿ ಒಂದು ಬೂಕ್ ಲೈನ್ 1 ಅವರ್ ಕೆಲಸ ಐತೆ. ಒನ್ ಅವರ್ ಬೂಕ್ ಲೈನ್ ಇಟ್ಕೊಂಡು ಆ ನೀರನ್ನ ಹರಿ ಮಾಡಿಬಿಟ್ರೆ ನೀರೆಲ್ಲ ಹೊರಗಡೆ ಇಲ್ಲಾಂದ್ರೆ ಆ ನೀರು ಹಂಗೆ. ಇಂದು ಬೆಳಗ್ಗೆ ಸಮಾಜವಾದಿ ಭಗತ್ ಸಿಂಗ್ ಯುವಜನ ವೇದಿಕೆ ಮಸ್ಕಿ ತಾಲೂಕಾ ಘಟಕದ ವತಿಯಿಂದ ಮಸ್ಕಿಯ 2ನೇ ವಾರ್ಡಿನ ಸೋಮನಾಥ ನಗರದ ಹಲವು ಸಮಸ್ಯೆಗಳ ನಿವಾರಣೆಗಾಗಿ ಶಾಸಕರ ಕಾರ್ಯಾಲಯಕ್ಕೆ ತೆರಳಿ ಶಾಸಕರ ಆಪ್ತ ಕಾರ್ಯದರ್ಶಿ ಶರಣೇಗೌಡ ಹಂದ್ರಾಳ್ ಅವರಿಗೆ ಮನವಿ ಪತ್ರವನ್ನು ನೀಡಿ ಅವರು ಮಾತನಾಡಿದರು. ಆರೋಗ್ಯ ಇಲಾಖೆ ಒಂದು ಕಡೆ ಮಳೆ ನೀರನ್ನ ಸುತ್ತಮುತ್ತ ನಿಲ್ಲದಂತೆ ನೋಡಿಕೊಳ್ಳಬೇಕು ಎಂದು ಜಾಗೃತಿ ಮೂಡಿಸುತ್ತಿದೆ. ಆದರೆ ಸಂಬಂಧಪಟ್ಟ ತಾಲೂಕು ಆಡಳಿತ ಗೊತ್ತಿದ್ದೂ ಗೊತ್ತಿಲ್ಲದಂತೆ ಮೌನ ವಹಿಸಿದೆ. ಅದಲ್ಲದೆ ಈ ವಾರ್ಡಿನಲ್ಲಿ ಸುಮಾರು 900ಕ್ಕೂ ಹೆಚ್ಚು ಜನ ವಾಸವಾಗಿದ್ದು ಅಲ್ಲಿನ ಜನರ ಜೀವನ ನರಕ ಸದೃಶ್ಯವಾಗಿದೆ. ಅದು ಹಂದಿ, ನಾಯಿಗಳ ತಾಣವಾಗಿ ಪರಿವರ್ತನೆಗೊಂಡಿದೆ. ರಾತ್ರಿ ಹೊತ್ತು ಮಕ್ಕಳಿಗೆ ಸೊಳ್ಳೆ, ವಿಷ ಜಂತುಗಳ ಹಾವಳಿ ಭಯವನ್ನುಂಟು ಮಾಡಿದೆ. ಕಾರಣ, ರಾತ್ರಿ ಯಾದೊಡನೆ ಮನೆಯೊಳಗೆ ಹೋದವರು ಒಮ್ಮೆಲೆ ಬೆಳಗ್ಗೆ ಹೊರಗೆ ಬರಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅದಕ್ಕಾಗಿ ಶೀಘ್ರವಾಗಿ ತಗ್ಗು ಪ್ರದೇಶದಲ್ಲಿ ನಿಂತ ನೀರನ್ನ ತೆರವುಗೊಳಿಸಬೇಕು. ವಾರ್ಡ್ ನಂಬರ್ 2 ಮತ್ತು 12ರಲ್ಲಿ ಇರುವ ಎಲ್ಲಾ ಮನೆಗಳು ಪುರಸಭೆ ವ್ಯಾಪ್ತಿಗೆ ಒಳಪಡಿಸಬೇಕು. ಎಲ್ಲಾ ಕಂಬಗಳಿಗೆ ಬೀದಿ ದೀಪ, ರಸ್ತೆ ಚರಂಡಿ ನಿರ್ಮಿಸಬೇಕು. ವಾರ್ಡ್ ನಂಬರ್ 2 ಮತ್ತು 12ರಲ್ಲಿ ಇರುವ 1500 ಮನೆಗಳಿಗೆ ಹಕ್ಕುಪತ್ರ ಒದಗಿಸಬೇಕು ಎಂಬ ಹಲವು ಬೇಡಿಕೆಗಳನ್ನೊಳಗೊಂಡ ಮನವಿ ಪತ್ರವನ್ನು ನೀಡಿದರು. ಮನವಿ ಪತ್ರ ನೀಡಿದ ಮರುಕ್ಷಣವೇ ಪುರಸಭೆ ಮುಖ್ಯಾಧಿಕಾರಿಗಳಿಗೆ ಮಾಹಿತಿ ರವಾನಿಸಿ ಶಾಸಕ ಆರ್ ಬಸನಗೌಡರ ಸಹೋದರ ಸಿದ್ದನಗೌಡ ತುರುವಿಹಾಳ್ ಅಲ್ಲೇ ಡ್ರಾ ಅಲ್ಲೇ ಬಹುಮಾನವೆಂಬಂತೆ ಪುರಸಭೆಯ ಮುಖ್ಯಾಧಿಕಾರಿ ಹನುಮಂತ ನಾಯಕ ಮತ್ತವರ ಸಿಬ್ಬಂದಿ ವರ್ಗ ಸೋಮನಾಥ್ ನಗರದ ಸುಚಿತ ಪ್ರದೇಶಗಳಲ್ಲಿನ ಚರಂಡಿ, ಹೊಳೆಯುತ್ತಿರುವ ರಸ್ತೆ ಮಧ್ಯ ನಿಂತ ನೀರನ್ನ ತೆರವುಗೊಳಿಸುವ ಕೆಲಸ ಆರಂಭಿಸಿಯೇ ಬಿಟ್ಟರು. ಸಿದ್ದನಗೌಡರ ಹಾಗೂ ಪುರಸಭೆಯ ಅಧಿಕಾರಿಗಳ ಕ್ಷಿಪ್ರಗತಿಯ ಕಾರ್ಯಾಚರಣೆಗೆ ಮನವಿ ನೀಡಿದ ಹೋರಾಟಗಾರರೇ ಬೆಕ್ಕಸ ಬೆರಗಾಗಿ ಶಹಬಾಷ್ ಎಂದು ಹುಬ್ಬೇರಿಸಿದ್ರು. ಶಾಸಕರ ಸಹೋದರನ ಸಮಾಜದ ಬಗೆಗಿನ ಪ್ರೀತಿ, ವಿಶ್ವಾಸ, ಕಳಕಳಿ, ಜನಾನುರಾಗಿ ಮನೋಭಾವವನ್ನು ಕಂಡು ಜನ ಪುಳಕಿತರಾದರು. ಇದೇ ರೀತಿ ಎಲ್ಲ ಊರುಗಳ ಎಲ್ಲ ವಾರ್ಡ್ಗಳ ಸಮಸ್ಯೆಗಳು ಬಗೆಹರಿಸಿದ್ರೆ ಮಸ್ಕಿ ಮಾದರಿ ಕ್ಷೇತ್ರವಾಗುವುದರಲ್ಲಿ ಸಂದೇಹವೇ ಇಲ್ಲ ಎಂದು ಜನ ಮಾತನಾಡಿಕೊಳ್ಳುತ್ತಿದ್ದರು। ಈ ಸಂದರ್ಭದಲ್ಲಿ ಪುರಸಭೆ ಮುಖ್ಯಾಧಿಕಾರಿ ಹನುಮಂತಪ್ಪ ನಾಯಕ, ಶಾಸಕರ ಸಹೋದರ ಆರ್ ಸಿದ್ದನಗೌಡ್ ತುರುಬಿಹಾಳ್, ಮಸ್ಕಿ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಶಿವಣ್ಣ ವೆಂಕಟಾಪುರ್, SBYF ಸಂಘಟನಾಕಾರರ ಬಸವರಾಜ್ ಎಕ್ಕಿ, ಅನಿಲ್ ಕುಮಾರ್, ಸುನಿಲ್ ಕುಮಾರ್, ಜಡಿಯಪ್ಪ, ಸತ್ಯನಾರಾಯಣ್, ಗೋಪಾಲ್ ಕೃಷ್ಣ, ಪುಂಡಲೀಕ, ಗಂಗಾಧರ್, ಹುಲ್ಕೆಮ್ಮ, ಲಕ್ಕಮ್ಮ ಸೇರಿದಂತೆ ಹಲವರು ಇದ್ದರು। ಸುರೇಶ್ ಬುರ್ಗಾನೂರು, ಎಸ್9 TV।